ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ 18. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕಳೆದ 4-5 ದಿವಸದಿಂದ ಆಗಿರೋ ಕೊರೋನಾ ಬೆಳವಣಿಗೆ ಇದೆಯಲ್ಲ, ಮತ್ತೆ ಈಗ ನಮಗೊಂದು ಕ್ವಶನ್ ಮಾರ್ಕ್ ಕಾಡ್ತಾ ಇದೆ, ಬಂತೇನಪ್ಪ ಮತ್ತಿದು ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್, ಭಾರತಕ್ಕೆ ಅಪ್ಪಳಿಸಿಬಿಡ್ತಾ ಕೊರೋನಾ ಮೂರನೇ ಅಲೆ ಅಂತ ಅನಿಸ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಬ್ರೇಕಿಂಗ್ ನ್ಯೂಸ್. ಇಲ್ಲೇ ಪಕ್ಕ ಕೇರಳದಲ್ಲಿ ಸತತ 4ನೇ ದಿನ ಪ್ರತಿದಿನ 20,000 ಕೇಸ್ಗಳು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿದಿನ 20,000 ಕೇಸ್ ಅಂದರೆ 4 ದಿನವೂ 20,000 ಕೇಸು ಅಂದರೆ 80,000 ಕ್ರಾಸ್ ಆಗೋಯ್ತು 4 ದಿನಕ್ಕೆ. ಆ ಥರದ ಪರಿಸ್ಥಿತಿ ಕೇರಳದಲ್ಲಿ. ಕೇರಳ ಬಳಿಕ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸೋಂಕು. ನಮ್ಮ ದುರಂತ ನೋಡಿ, ಕರ್ನಾಟಕ ಈ ಕಡೆ, ಕೇರಳ ಈ ಕಡೆ, ಮಹಾರಾಷ್ಟ್ರ. ಕರ್ನಾಟಕದಲ್ಲೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. 2,000 ಗಡಿಗೆ ಬಂದು ನಿಂತಿದ್ದೀವಿ. 4 ದಿವಸದಿಂದ 1,500, 1,350, 2,000 ದಾಟ್ಬಿಡ್ತು. ಮೊನ್ನೆ ಅಂತೂ ಆಗಸ್ಟ್ನಿಂದಲೇ 3ನೇ ಅಲೆ ಎಚ್ಚರಿಕೆ ಕೊಡ್ತಿದ್ದಾರೆ ತಜ್ಞರು. ಗಲ್ಫ್ನಲ್ಲಿ ಈಗಾಗಲೇ ಶುರುವಾಗಿದೆ 4ನೇ ಅಲೆ. ಹಂಗಾದರೆ ನಮಗೆ ಫಿಕ್ಸು 3ನೇ ಅಲೆ. ಈ ಬೆಳವಣಿಗೆ ನೋಡ್ತಾ ಇದ್ರೆ ಅದೇ ಅನಿಸ್ತಾ ಇದೆ. ಜೊತೆಗೆ ತಜ್ಞರು ಕೂಡ ಅಲರ್ಟ್ ಮಾಡ್ತಿದ್ದಾರೆ, ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸು. 200-400 ಇತ್ತು ಒಂದು 2-3 ವಾರದ ಹಿಂದೆ ನೋಡ್ತಿರ್ಬೇಕಾದ್ರೆ, ಪೂರ್ತಿ ಇಳಿದೋಯ್ತಪ್ಪ ಅಂತ ಆರಾಮಾಗಿ ಓಡಾಡಕ್ಕೆ ಶುರು ಮಾಡ್ಕೊಂಬಿಟ್ವಿ ಎಲ್ಲರೂ ಕೂಡ. ಮತ್ತೆ 2,000 ಗಡಿಗೆ ಬಂದು ನಿಲ್ತು. ಇದೇ ಥರ ಆಗಿದ್ದು ಮೊದಲ ವೇವಿಂದ ಸೆಕೆಂಡ್ ವೇವ್ ಬರಬೇಕಾದ್ರೆ, ಈಗ ಸೆಕೆಂಡ್ ವೇವಿಂದ ಥರ್ಡ್ ವೇವ್ಗೆ ಅದೇ ಥರ ಆಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 1,890 ಅಂದರೆ 10 ಹತ್ರ 2,000. ಮೊನ್ನೆ 2,000 ಕ್ರಾಸು ಆಗೋಗಿತ್ತು. ಕೊರೋನಾ ಕೇಸ್ ದಾಖಲಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಕ್ರಿಯ ಕೇಸ್ಗಳು 23,500 ಚಿಲ್ಲರೆ. ನಿನ್ನೆ 34 ಮಂದಿ ಸಾವನ್ನಪ್ಪಿದ್ದಾರೆ. ಬಹಳ ಡೇಂಜರ್ ಝೋನಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ನಗರ. ಕೇಳಿಸ್ಕೊಂಬಿಡ್ರಪ್ಪ, 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಬೆಂಗಳೂರು, ನಂತರದಲ್ಲಿ ಕರಾವಳಿ ಭಾಗ ದಕ್ಷಿಣ ಕನ್ನಡ, ದೊಡ್ಡ ಮಟ್ಟದಲ್ಲಿ ಸೋಂಕು ಹರಡ್ತಾ ಇದೆ. ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಕೇರ್ಫುಲ್, ಹುಷಾರು. ಹಾ, ಇದು ನಿನ್ನೆ ಮೊನ್ನೆ ಅದ್ರ ಮೊನ್ನೆ ಅದ್ರದ್ರ ಮೊನ್ನೆ ಏನೇನಿದೆ ಅಂತ ತೋರಿಸ್ತಾ ಇದ್ದೀವಿ. ಜುಲೈ 30 ನಿನ್ನೆ 1,890, ಜುಲೈ 29 ಮೊನ್ನೆ 2,052 ದಾಟಾಯಿತು. ಅದಕ್ಕೂ ಮುಂಚೆ ಜುಲೈ 28 ತಾರೀಕು 1,531, 1,500 ಬಾರ್ಡರ್ ಕ್ರಾಸ್ ಆಯಿತು. ಜುಲೈ 27 ಅವತ್ತೂ ಕ್ರಾಸ್ ಆಗಿತ್ತು 1,501. ಜುಲೈ 26 ಆರಾಮಾಗಿ ಕ್ರಾಸ್ ಆಗಿತ್ತು 1,500 ಚಿಲ್ಲರೆ, 1,606. ಇದು ಪರಿಸ್ಥಿತಿ ಕಳೆದ 4-5 ದಿವಸದಿಂದ. ಹೀಗೆ ಬಿಟ್ಟರೆ ಇದೇ ಥರ ನಾವು ಆಗಸ್ಟ್ ಸ್ವತಂತ್ರ ದಿನಾಚರಣೆ ಟೈಮ್ಗೆ ನಮ್ಮ ರಾಜ್ಯದಲ್ಲಿ ದಿನಕ್ಕೆ 20,000 ಅಂತ ಹೇಳಬಾರ್ದು ನಾವು. ಈ 2,000 ರೇಂಜಲ್ಲಿ ಮಾತಾಡ್ತಿದ್ದೀವಿ. ಕೇರ್ಫುಲ್, ಹುಷಾರು. ಭಾಳ ಅಲರ್ಟ್ ಇರೋದು ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ, ಯಾಕೆಂದರೆ ಈ ಕಡೆ ಕೇರಳ, ಆ ಕಡೆ ಮಹಾರಾಷ್ಟ್ರ, ನಮಗೆ ಪ್ರಾಬ್ಲಮ್ ಜಾಸ್ತಿ. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಗಡಿ ಜಿಲ್ಲೆಗಳಲ್ಲಿ ಸೋಂಕು ದೃಢಪಡ್ತಾ ಇದೆ, ಪ್ರಮಾಣ ಏರಿಕೆ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ ಈ ಗಡಿಯಲ್ಲಿ ತಪಾಸಣೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಚಿಂತನೆಗಿಂತನೇ ಇಲ್ಲ, ಈಗ ಮಾಡಲೇಬೇಕು. ಕೇರಳದಲ್ಲಿದ್ದ ಬಂದವರಿಗೆ ನೆಗೆಟಿವ್ ವರದಿ ಕಡ್ಡಾಯಕ್ಕೆ ಚಿಂತನೆ. ಇನ್ಯಾಷ್ಟು ಚಿಂತನೆ ಮಾಡೋದು, ಅದು ಕಡ್ಡಾಯ ಮಾಡಲೇಬೇಕು. ವರದಿ ಇಲ್ಲದೆ ಹೋದರೆ ಕೊರೋನಾ ಲಸಿಕೆ ಪ್ರಮಾಣ ಪತ್ರ ಕಡ್ಡಾಯ, ವರದಿ ಬೇಕೇ ಬೇಕು. ಎಲ್ಲ ರೀತಿ ಕ್ರಮ ಕೈಗೊಳ್ಳುವ ಹೊಣೆ DC ವಹಿಸಿದೆ ಸರ್ಕಾರ. ಜಿಲ್ಲಾಧಿಕಾರಿಗಳು ಅಲರ್ಟ್ ಆಗಬೇಕು, ವರದಿ ಕಡ್ಡಾಯ ಮಾಡಬೇಕು. ಆವಾಗಷ್ಟೇ ಒಂದಷ್ಟು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಲಾಸ್ಟ್ ಟೈಮು ಹಿಂಗೆ ಚಿಂತನೆ ಅಂದಿದ್ರು, ಆ ಚಿಂತನೆ ಮಾಡಿ ಅನುಷ್ಠಾನಕ್ಕೆ ತರಕ್ಕೆ 2 ವಾರ ಆಗಿತ್ತು, ಅಷ್ಟೊತ್ತು ಕತೆ ಮುಗೀತು. ಕೇರಳದಿಂದ ಬಂದವರಿಗೆ ಕೊಡಗಿನಲ್ಲಿ ರ್ಯಾಂಡಮ್ ಟೆಸ್ಟ್ ಪಾಸಿಟಿವ್ ಬಂದವರು ವಾಪಸ್ ಕೇರಳಕ್ಕೆ. ಕೊಡಗು DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಕೇರಳದಲ್ಲಿ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಅದರ ಜೊತೆಗೆ ನಮ್ಮಲ್ಲೂ ಕೂಡ ಪಾಸಿಟಿವಿಟಿ ರೇಟ್ ನಮ್ದು 3 more than 4 ಇದೆ ನಮ್ಮ ಜಿಲ್ಲೆನಲ್ಲೂ. ಹಾಗಾಗಿ ಅಲ್ಲಿಂದ ನಾವು ಬರೋವಂಥವ್ರನ್ನ, ಕೇರಳದಿಂದ ಬರೋವಂಥವ್ರಿಗೆ 5-6 ವ್ಯಾಕ್ಸಿನೇಷನ್ ಆಗಿರಬೇಕು, ಫಸ್ಟ್ ಡೋಸ್ ಆದರೆ, ಒಂದು ಡೋಸ್ ಆದ್ರೂ, ಅಥವಾ RT-PCR ಟೆಸ್ಟನ್ನ ಮಾಡಿಸ್ಕೊಂಡು ನೆಗೆಟಿವ್ ರಿಪೋರ್ಟಲ್ಲಿ ಬರಬೇಕು. ನೆಗೆಟಿವ್ ರಿಪೋರ್ಟ್ ಇದ್ದರೆ ಅದ್ರ ಜೊತೆಗೆ ನಾವೇನು ಮಾಡ್ತಿದ್ದೀವಿ, ಮಾಕುಟದಲ್ಲಿ ಮತ್ತು ಕುಟ್ಟದಲ್ಲಿ ಅಂತಂದರೆ ನಾವು ರ್ಯಾಂಡಮ್ಮು ರ್ಯಾಕ್ ಮಾಡಿಸ್ತಾ ಇದ್ದೀವಿ. ರ್ಯಾಂಡಮ್ ಅಂದರೆ ನಮಗೆ ಅನುಮಾನ ಬಂದರೆ ಅಥವಾ
ಹತ್ತು ಜನಕ್ಕೊಬ್ಬರಿಗೆ ಈ ರೀತಿ ನಾವೊಂದು ರ್ಯಾಂಡಮ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ರ್ಯಾಟ್ನಲ್ಲೇ. ಆ ರೀತಿ ಬಂದಾಗ ನಮಗೆ ಈಗ ಒಂದು 15 ದಿನದಲ್ಲಿ 3 ಪಾಸಿಟಿವ್ ಪ್ರಕರಣಗಳು ಬಂದಿತ್ತು. 3 ಪಾಸಿಟಿವ್ ಪ್ರಕರಣ 2 ಕೇರಳಕ್ಕೆ ವಾಪಸ್ ಕಳಿಸಿದ್ದು ಕೇರಳಗೆ. ಇನ್ನೊಂದು ಲಾರಿ ಡ್ರೈವರ್ ಅವರು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ಅವ್ರನ್ನ ಕೋವಿಡ್ ಕೇರ್ ಸೆಂಟ್ರಲ್ಲಿ ಅಡ್ಮಿಟ್ ಮಾಡಿ 10 ಡೇಸ್ ಆದಮೇಲೆ ಅವ್ರನ್ನ ರಿಲೀವ್ ಮಾಡಿ ಕಳಿಸಿದ್ದೀವಿ. ಬಟ್ ನೋಡಬೇಕು, ಈಗ ಕೇರಳದ್ದು ನಾವು ಇಷ್ಟು ತಗೋತಾ ಇದ್ದೀವಿ, ಬಾರ್ಡ್ರಲ್ಲಿ ಏನಿದೆ ವೈನಾಡು ಈ ಇಲ್ಲೆಲ್ಲ ಎಷ್ಟಿದೆ ಅಂದ್ಬಿಟ್ಟು ಅಂತ. ಕೊರೋನಾ 3ನೇ ಅಲೆ ಇದ್ರ ಜೊತೆ